Students, financial management ಅಲ್ಲಿ ಬಿಕಾಂ ಬಿಬಿಎ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ನಮ್ಗೆ ಒಂದ್ ಕ್ವಶನ್ ಇದೆ ಫೈನಾನ್ಸಿಂಗ್ ಡಿಸಿಷನ್ ಅನ್ನೋ ಚಾಪ್ಟರ್ ಇಂದ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಆಮೇಲೆ ಯಾವ ರೀತಿ ಮಾಡೋದು ಅಂತ ತಿಳ್ಕೋಣ ಸೇ ಇಟ್ ಈಸ್ ಪ್ರಪೋಸ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ರಿಕ್ವೈರಿಂಗ್ ಎ ಕ್ಯಾಪಿಟಲ್ ಆಫ್ ರುಪೀಸ್ 10 lakhs ಅಂಡ್ ಅನ್ ಅಸ್ಯೂಮ್ಡ್ ರಿಟರ್ನ್ ಆಫ್ 15% ಆನ್ ಇನ್ವೆಸ್ಟ್ಮೆಂಟ್ Calculate the EPS if the entire capital is raised by means of 100 equity shares and if 50% raised from equity share capital and 50% capital raised by means of 10% debentures and tax rate is 50% of the equity and the tax rate is 50% okay na ali ignore tax anta ide okay tax rate is 15% anta akona ili ಏನಂತ ಹೇಳಿದಾನೆ ಅಂತ ಹೇಳಿದ್ರೆ ಟೋಟಲ್ 10 lakh rupees ಕ್ಯಾಪಿಟಲ್ ಬೇಕಂತೆ ಎಷ್ಟು ಬೇಕಂತೆ 10 lakh rupees ಕ್ಯಾಪಿಟಲ್ ಜಸ್ಟ್ ಇಲ್ಲಿ ನಾನು ನಿಮ್ಗೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತಾರೆ ಒಂದು ಕಂಪನಿಗೆ 10 lakh rupees ಕ್ಯಾಪಿಟಲ್ ಬೇಕಾಗುತ್ತೆ ನೀವು 10 lakh rupees ಕ್ಯಾಪಿಟಲ್ ಹಾಕಿದ್ರೆ ಅದರ ಮೇಲೆ 15% ಅಷ್ಟು ರಿಟರ್ನ್ ಅಂದ್ರೆ ಪ್ರಾಫಿಟ್ ಬರುತ್ತೆ ಏನ್ ಬರುತ್ತೆ ಪ್ರಾಫಿಟ್ ಬರುತ್ತೆ 15% ಎಷ್ಟ ಆಗುತ್ತಪ್ಪ 1,50,000 rupees ಆಗುತ್ತೆ ಓಕೆನಾ ಈ ಬೇಕಾಗಿರೋ 10 lakh rupees ಕ್ಯಾಪಿಟಲ್ ಅನ್ನ ನಮ್ಮ ಹತ್ರ ಎರಡು ಆಪ್ಷನ್ ಕೊಟ್ಟಿದ್ದಾನೆ ಏನದು ಎರಡು ಆಪ್ಷನ್ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಅಲ್ಲಿ 10 lakh rupees ನ ಕಂಪ್ಲೀಟ್ ಆಗಿ ಏನ್ ಕ್ಯಾಪಿಟಲ್ ಬೇಕಂತೆ ಈಕ್ವಿಟಿ ಕ್ಯಾಪಿಟಲ್ ಇಂದ ಆದ್ರೆ ಈಕ್ವಿಟಿ ಕ್ಯಾಪಿಟಲ್ ಅಂದ್ರೆ ಓನ್ ಕ್ಯಾಪಿಟಲ್ ಓಕೆನಾ ಪಬ್ಲಿಕ್ ಇಂದ ಪಡೆದಿರ್ತಾರೆ ಪಬ್ಲಿಕ್ ಇಂದ ದುಡ್ಡು ಬೇಕಾದ್ರೆ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿ ಪಬ್ಲಿಕ್ ಇಂದ 10 lakhs ತಗೊಂಡಿರ್ತೀವಿ ಪಬ್ಲಿಕ್ ಏನಂತ ಪ್ರಾಮಿಸ್ ಮಾಡ್ತೀವಿ ಕಂಪನಿಯಲ್ಲಿ ಬರ್ತಕ್ಕಂತ ಲಾಭದಲ್ಲಿ ನಿಮ್ಗೆ ಒಂದು ಶೇರ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಲ್ಲ ಕಂಪನಿಲಿ ಪ್ರಾಫಿಟ್ ಬಂದ್ರೆ ನಿಮಗೆ ಶೇರ್ ಅನ್ನ ಪ್ರಾಫಿಟ್ ಶೇರ್ ಅನ್ನ ಕೊಡ್ತೀವಿ ಅಂತ ಹೇಳ್ತೀವಿ ಹಾಗಾದ್ರೆ ಜನರಲ್ ಆಗಿ ಒಂದು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಶೇರ್ ಅನ್ನ ಯಾರು ಕೊಡ್ತಕ್ಕಂಥದ್ದು ಓನರ್ಸ್ ಗೆ ತಾನೇ ಕೊಡ್ತಕ್ಕಂಥದ್ದು ಹಾಗಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓನರ್ಸ್ ಆಗಿರ್ತಾರೆ ಓಕೆನಾ ಇವರು 10 lakh rupees ಬೇಕಾಗಿರೋ ಕ್ಯಾಪಿಟಲ್ ನ ನಾವು ಒಬ್ಬೊಬ್ಬ ಶೇರ್ ಹೋಲ್ಡರ್ ಇಂದ 100 rupees ಪ್ರಕಾರ ತಗೊಂಡ್ರೆ ನಮ್ಮ ಹತ್ರ ಎಷ್ಟು 1,000 ಈಕ್ವಿಟಿ ಶೇರ್ಸ್ ಇರ್ತಾರೆ ಎಷ್ಟಿರ್ತಾರೆ 10,000 ಈಕ್ವಿಟಿ ಶೇರ್ಸ್ ಇರ್ತಾರೆ ಇದು ಮೊದಲನೇ ಆಪ್ಷನ್ ಅಲ್ಲಿ ಎರಡನೇ ಆಪ್ಷನ್ ಏನ್ ಹೇಳುತ್ತೆ ಅಂದ್ರೆ ಬೇಕಾಗಿರೋ 10 lakhs ಕ್ಯಾಪಿಟಲ್ ನಲ್ಲಿ 50% ಈಕ್ವಿಟಿ ಕ್ಯಾಪಿಟಲ್ ತಗೋಣ ಓಕೆನಾ ಇನ್ 50% ನ ಡಿಬೆಂಚರ್ಸ್ ತಗೋಣ ಅಂದ್ರೆ ಲೋನ್ ತಗೋಣ ಅವ್ರಿಗೆ 10% ಬಡ್ಡಿ ಕೊಡೋಣ ಅಂತ ಹೇಳ್ತಾರೆ ಹಾಗಾದ್ರೆ 10 lakhs ₹5 lakh ಏನದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ನು ₹5 lakh ಏನಾಯ್ತು ಡಿಬೆಂಚರ್ಸ್ ಆಯ್ತು ಕರೆಕ್ಟ್ 5 lakh ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 100 rupees ಪ್ರಕಾರ ಅಂದ್ರೆ ಒಟ್ಟು ಎಷ್ಟು 1,000 ಈಕ್ವಿಟಿ ಶೇರ್ಸ್ ಆದ್ರು 5,000 ಶೇರ್ಸ್ ಆದ್ರು ಕರೆಕ್ಟ್ ಡಿಬೆಂಚರ್ಸ್ ಗೆ ಅಂದ್ರೆ ಸಾಲ 5 lakh ಸಾಲ ತಂದ್ರೆ 10% ಪ್ರತಿ ವರ್ಷ ಅವ್ರಿಗೆ ಏನ್ ಕೊಡ್ಬೇಕು ಇಂಟ್ರೆಸ್ಟ್ ಕೊಡಬೇಕು ಇಂಟ್ರೆಸ್ಟ್ ಅಂದ್ರೆ ಎಷ್ಟು ಕೊಡ್ಬೇಕಾಗುತ್ತೆ 50,000 rupees ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗುತ್ತೆ ಕರೆಕ್ಟ್ ಈಗ ಇದರ ಪ್ರಕಾರ ನಮಗೆ ಕಂಪನಿನಲ್ಲಿ ಒಬ್ಬೊಬ್ಬ ಶೇರ್ ಹೋಲ್ಡರ್ 100 rupees ಹಾಕಿದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಅರ್ನಿಂಗ್ ಪರ್ ಶೇರ್ ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ ಆ ಕಂಪನಿಯಿಂದ ಎಷ್ಟೆಷ್ಟು ಶೇರ್ ಬರುತ್ತೆ ಅಂತ ಕೇಳಿದ್ದಾರೆ ಅರ್ನಿಂಗ್ ಪರ್ ಶೇರ್ ಅಂತ ಕೇಳಿದ್ದಾರೆ ಈಗ ನಾವು ಇಲ್ಲಿ ಏನಂತ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಪರ್ ಶೇರ್ ಅಂತ ಮಾಡ ಏನಿದು ಅರ್ನಿಂಗ್ಸ್ ಫ್ರಮ್ ಶೇರ್ ಓಕೆನಾ ಇಲ್ಲಿ ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್ ತಗೋಣ ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಅಲ್ಲಿ ನಮಗೆ 10 lakh rupees ಒಟ್ಟು ಏನಾಗಿದೆ ಈಕ್ವಿಟಿ ಕ್ಯಾಪಿಟಲ್ ಆಗಿದೆ ಕರೆಕ್ಟ್ ಒಂದೊಂದು ಶೇರ್ ಬೆಲೆ ಎಷ್ಟು 100 rupees ಪ್ರಕಾರ ಅಂದ್ರೆ ಒಟ್ಟು ಎಷ್ಟು 1,000 ಶೇರ್ಸ್ ಆಯ್ತು 10,000 ಶೇರ್ಸ್ ಆಯ್ತು ಕರೆಕ್ಟ್ ಎಸ್ ಸರ್ ಎಸ್ ಸರ್ ಎರಡನೇ ಆಪ್ಷನ್ ಅಲ್ಲಿ 10 lakhs ಅಲ್ಲಿ 50% ಅಂತ ಹೇಳಿದ್ರೆ
5 lakh ರೂಪಾಯಿನ ಯಾವ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಅಲ್ಲಿ ಹಾಕಿದ್ರೆ ಒಂದೊಂದು ಶೇರ್ ಬೆಲೆ 100 ರೂಪಾಯಿ ಆದ್ರೆ ಒಟ್ಟು ಎಷ್ಟು 1000 ಶೇರ್ಸ್ ಇರ್ತಾರೆ 5000 ಶೇರ್ಸ್ ಇರ್ತಾರೆ ಹೌದಾ ಎರಡರಲ್ಲೂ ಕ್ಯಾಪಿಟಲ್ 10 ಲಕ್ಷನೇ ಇದರಲ್ಲಿ 10 ಲಕ್ಷ ಫುಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಇದರಲ್ಲಿ 10 ಲಕ್ಷದಲ್ಲಿ 50% 5 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ನ 5 ಲಕ್ಷ ರೂಪಾಯಿ ಎಂತ ಡಿವೆಂಚರ್ಸ್ ಅದು 10% ಡಿವೆಂಚರ್ಸ್ ಹೌದಾ ಹಾಗಾದ್ರೆ ಇವರಿಗೆ ಇಂಟ್ರೆಸ್ಟ್ ಅನ್ನ ಎಷ್ಟು ಕೊಡಬೇಕಾಗುತ್ತೆ 50,000 ರೂಪೀಸ್ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಮಗೆ ಎರಡು ಆಲ್ಟರ್ನೇಟಿವ್ಸ್ ಇದೆ ಓಕೆನಾ ಎಷ್ಟು ಆಲ್ಟರ್ನೇಟಿವ್ಸ್ ಇದೆ ಎರಡು ಆಲ್ಟರ್ನೇಟಿವ್ಸ್ ಇದೆ ನೋಡಿ ಎರಡೂ ಕೇಸ್ ಅಲ್ಲೂ ಕೂಡ ನಾವು 10 ಲಕ್ಷ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಮೇಲೆ ನಮಗೆ ಎಷ್ಟು ಲಾಭ ಬರುತ್ತಂತೆ ಎಷ್ಟು ಲಾಭ ಬರುತ್ತಂತೆ 1,50,000 ರೂಪೀಸ್ ಅಷ್ಟು ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಮಗೆ ಇಬಿಐಟಿ 10 ಲಕ್ಷ ರೂಪೀಸ್ ಮೇಲೆ 15% ಎಷ್ಟು ಬರುತ್ತೆ 1,50,000 ರೂಪೀಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಬರುತ್ತೆ ಬರುತ್ತಾ ಬರುತ್ತೆ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಫಸ್ಟ್ ಇಂಟ್ರೆಸ್ಟ್ ಅನ್ನು ಮೈನಸ್ ಮಾಡಬೇಕು ನೋಡಿ ಫಸ್ಟ್ ಕೇಸ್ ಅಲ್ಲಿ ನಮ್ಮ ಹತ್ರ ಇಂಟ್ರೆಸ್ಟ್ ಇದೆಯಾ ಇಂಟ್ರೆಸ್ಟ್ ಇಲ್ಲ ಹಾಗಾದ್ರೆ ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಕೊಡೋ ಹಾಗೆ ಇಲ್ಲ ಎರಡನೇ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಇದೆ ಎಷ್ಟು ಕೊಡಬೇಕಾಗುತ್ತೆ 50,000 ರೂಪೀಸ್ ಕೊಡಬೇಕಾಗುತ್ತೆ ಕರೆಕ್ಟಾ ಹಾಗಾದ್ರೆ ನಮಗೆ ಇಬಿಐಟಿ ನಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ಏನು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಕರೆಕ್ಟಾ ನೀವು ಎಸ್ ಅಂತ ಮುಂದಕ್ಕೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಎಸ್ ಸರ್ ಹಾಗಾದ್ರೆ ಇದರಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದೀನಿ 15% ಹೌದಾ 50 ಆನ್ ಇಬಿಟಿ ಇಬಿಟಿ ಮೇಲೆ 50% ಅಂದ್ರೆ 50% ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ 75,000 ಇಲ್ಲಿ ಎಷ್ಟು ಬರುತ್ತೆ 50,000 ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ 1,50,000 ಇಲ್ಲಿ 75,000 ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ 75,000 ಇಲ್ಲಿ ಎಷ್ಟು ಬರುತ್ತೆ 50,000 ಬರುತ್ತೆ ಕರೆಕ್ಟಾ ಈಗ ಇದನ್ನ ನಾವು ಏನಂತ ಕರೆಯೋಣ ಈಟ್ ಅಂತ ಕರಿಬಹುದು ಆ ಪ್ರಾಬ್ಲಮ್ ಅಲ್ಲಿ ಎಲ್ಲಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದಾರ ಪ್ರಿಫರೆನ್ಸ್ ಶೇರ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅದಕ್ಕೆ ಈ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅನ್ನೇ ನಾವು ಏನಂತ ಹೇಳ್ಬೋದು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಕರಿಬಹುದು ಏನಂತ ಕರಿಬಹುದು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಓಕೆನಾ ಈಗ ನಮಗೆ ಈಸಿಯಾಗಿ ಇಪಿಎಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಇಪಿಎಸ್ ಫಾರ್ಮುಲಾ ಏನು ಇಪಿಎಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅರ್ನಿಂಗ್ ಪರ್ ಶೇರ್ ಅರ್ನಿಂಗ್ ಪರ್ ಶೇರ್ ಕರೆಕ್ಟಾ ಈಗ ಅರ್ನಿಂಗ್ ಪರ್ ಶೇರ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಗ ಈಕ್ವಿಟಿ ಎಷ್ಟಿದೆ ಅರ್ನಿಂಗ್ಸ್ ಇಲ್ಲಿ 75,000 ಇಲ್ಲಿ ಎಷ್ಟಿದೆ 50,000 ಇದೆ ಹೌದಾ ಈಗ ಫಸ್ಟ್ ಕೇಸ್ ಅಲ್ಲಿ ಹೌ ಮೆನಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆರ್ ದೇರ್ 10,000 ಈಕ್ವಿಟಿ ಶೇರ್ಸ್ ಆರ್ ಕರೆಕ್ಟಾ ಎರಡನೇ ಕೇಸ್ ಅಲ್ಲಿ ಎಷ್ಟಿದ್ದಾರೆ 5,000 ಈಕ್ವಿಟಿ ಶೇರ್ಸ್ ಆರ್ ಈಗ ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ ಎಷ್ಟು ಬರುತ್ತೆ ನೋಡಿ 75,000 ರೂಪಾಯಿ ಟೋಟಲ್ ಪ್ರಾಫಿಟ್ ಇದೆ ಅದನ್ನ 10,000 ಶೇರ್ ಹೋಲ್ಡರ್ಸ್ ಗೆ ಹಂಚಿದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ರೂಪಾಯಿ ಬರ್ತಾ ಇದೆ 7.50 ಪರ್ ಶೇರ್ ಅಂತ ಬರ್ತಾ ಇದೆ ಹೌದಾ ಅದೇ ಈ ಕೇಸ್ ಅಲ್ಲಿ ಆದ್ರೆ 50,000 ಡಿವೈಡೆಡ್ ಬೈ 5,000 ಅಂದ್ರೆ 10 rupees ಪರ್ ಶೇರ್ ಅಂತ ಬರ್ತಾ ಇದೆ ಕರೆಕ್ಟಾ 10 rupees ಪರ್ ಶೇರ್ ಹಾಗಾದ್ರೆ ನೀವೇ ಹೇಳಿ ನಮಗೆ 10 lakh ರೂಪಾಯಿ ಬಂಡವಾಳ ಬೇಕಾದಾಗ 10 lakh ರೂಪೀಸ್ ಕ್ಯಾಪಿಟಲ್ ಬೇಕಾದಾಗ ನಾವು ಈಕ್ವಿಟಿ ಕ್ಯಾಪಿಟಲ್ ತಗೊಂಡ್ರೆ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಬರ್ತಾ ಇದೆ 7.5 ಬರ್ತಾ ಇದೆ ಅದೇ 10 lakh ಬೇಕಾಗಿರೋದನ್ನ ಅರ್ಧ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ನು ಅರ್ಧ ಲೋನ್ ತಗೊಂಡ್ರೆ 10% ಗೆ ಒಬ್ಬೊಬ್ಬ ಶೇರ್ ಹೋಲ್ಡರ್ ಗೆ ಎಷ್ಟು ಬರ್ತಾ ಇದೆ 10 rupees ಬರ್ತಾ ಇದೆ
ಹಾಗಾದ್ರೆ ನಿಮ್ ಪ್ರಕಾರ ಯಾವ್ದು ಚೆನ್ನಾಗಿದೆ? 7.5 ರೂಪಾಯಿ ಚೆನ್ನಾಗಿದೆ, 10 ರೂಪಾಯಿ ಚೆನ್ನಾಗಿದೆ? 10 ರೂಪಾಯಿ ಚೆನ್ನಾಗಿದೆ. ಹಾಗಾದ್ರೆ ನಾವು ನೀವು ಯಾರೇ ಆಗ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಬೇಕಾಗಿರೋ ಬಂಡವಾಳನ ಸ್ವಂತವಾಗಿ ನಾವೇ ಹಾಕೋ ಬದಲಾಗಿ ಅರ್ಧ ನಮ್ಮ ಬಂಡವಾಳ ಈಕ್ವಿಟಿ ಕ್ಯಾಪಿಟಲ್, ಇನ್ನರ್ಧ ಸಾಲ ತಗೊಂಡ್ರೆ ನಮಗೆ ಹೆಚ್ಚು ಲಾಭ ಬರುತ್ತೆ. ಅರ್ಥ ಆಗ್ತಿದ್ಯಾ? ಇದನ್ನ ಪ್ರೂವ್ ಮಾಡೋದಕ್ಕೋಸ್ಕರನೇ ನಾವು ಫೈನಾನ್ಸಿಂಗ್ ಡಿಸಿಷನ್ ಅಲ್ಲಿ ಈ ಒಂದು ಏನು ಫಾರ್ಮೆಟ್ ನಲ್ಲಿ ನಾವು ಪ್ರಾಬ್ಲಮ್ಸ್ ನ ಮಾಡಿ ಅರ್ನಿಂಗ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಪರ್ಫೆಕ್ಟ್ ಆಗಿ ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಇನ್ನೇನೋ ಡೌಟ್ ಇದೆಯಾ? ಏನಿಲ್ಲ, ಬರ್ಕೊಳ್ಳಿ.